ಹಲೋ ಎಲ್ರಿಗೂ, ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀವಿ. ಆಡಿಯನ್ಸ್ ವೆಲ್ ಅನ್ನ ಆಗಿದ್ರೆ ಥಮ್ಸ್ ಅಪ್ ಕೊಡ್ತೀವಿ. ಅಂದಾಗೆ ಇವತ್ತು ಒಂದು ಒಳ್ಳೆ ನ್ಯೂಸ್ ಇದೆ. ಆಲ್ರೆಡಿ ನೀವು ಥಂಬ್ನೇಲ್ ಅಲ್ಲಿ ನೋಡಿರ್ತೀರಾ, ಹೆಡಿಂಗ್ ಅಲ್ಲಿ ನೋಡಿರ್ತೀರಾ. ನಾನು ಇವತ್ತು ಒಬ್ಬ ದೊಡ್ಡ ಯೂಟ್ಯೂಬರ್ ಅನ್ನ ಭೇಟಿಯಾಗಿ ಬಂದಿದ್ದೀನಿ. ಎಸ್, ಹೋಗ್ಲೋ ಬೇಡವೋ ಅನ್ಕೋತಾ ಇದ್ದೆ. ಅವ್ರ ಕಾಂಟ್ಯಾಕ್ಟ್ ಸಿಕ್ಕಿದ್ರೆ ನನ್ಗೆ ನನ್ನ ಲಕ್ ಅಂತ ಹೇಳ್ಬೋದು. ಲೈಕ್ ಅವ್ರ ಜೊತೆ ಆವಾಗ ಇವಾಗ ಮೆಸೇಜ್ ಅಲ್ಲಿ ಸಂಭಾಷಣೆ ನಡೀತಾ ಇತ್ತು. ಶಿ ಇಸ್ ಸೋ ಡೌನ್ ಟು ಅರ್ತ್. ಅಂಡ್ ಏನ್ ಗೊತ್ತಾ, ಅವರನ್ನ ಭೇಟಿಯಾಗೋದಕ್ಕೆ ನಾನು ಲೈಕ್ ನನ್ನ ಭೇಟಿಯಾಗಬೇಕು ಅಂತ ಹೇಳಿದ್ದೆ. ಅವರು ಇಲ್ಲ, ಒಂದು ಒಳ್ಳೆ ಅಕೇಶನ್ ಇದೆ, ನಮ್ದು ಶಾಪ್ ಓಪನಿಂಗ್ ಇದೆ, ನೀವು ಅವತ್ತು ಬನ್ನಿ, ನಾನು ತಿಳಿಸ್ತೀನಿ ಅಂತ ಹೇಳಿದ್ರು. ಸೊ ಅವರ ಶಾಪ್ ಓಪನಿಂಗ್ ಇವತ್ತು ಲೈಕ್ 12th June ಡೇ ಇತ್ತು. ಐ ಡೋಂಟ್ ನೋ, ಈ ವಿಡಿಯೋ ನಮ್ಗೆ ಮೋಸ್ಟ್ಲಿ ನೆಕ್ಸ್ಟ್ ಡೇ ನೋಡ್ತೀರಾ, 13th ನೋಡ್ತೀರಾ ಅಂತೀನಿ. ಸೊ ಅವರು ನನಗೆ ಇನ್ವಿಟೇಷನ್ ಲೊಕೇಶನ್ ಎಲ್ಲ ಕಳಿಸಿದ್ರು. ನಾನು ಐ ವಾಸ್ ನಾಟ್ ಶ್ಯೂರ್ ನಾನು ಹೋಗ್ತೀನೋ ಇನ್ನೋ ಅಂತ. ಯಾಕೆಂದ್ರೆ ಅದು ಫಸ್ಟ್ ಟೈಮ್ ನಾನು ಒಬ್ಬ ದೊಡ್ಡ ಯೂಟ್ಯೂಬರ್ ಭೇಟಿ ಆಗೋದಕ್ಕೆ ಇದ್ದೆ. ನನಗೂ ಈ ಫೀಲ್ಡಲ್ಲಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ನಾನು ಯಾರನ್ನೂ ಇದಕ್ಕೆ ಭೇಟಿ ಆಗಿಲ್ಲ. ಸೊ ನನಗೂ ಒಂಥರ ಹಿಂಜರಿಕೆ ಇದ್ದೇ ಇತ್ತು. ಅಲ್ಲದೆ ಅದು ಒಂದು ಫಂಕ್ಷನ್ ಇತ್ತು, ಶಾಪ್ ಓಪನಿಂಗ್, ಎಷ್ಟು ಜನ ಬರ್ತಾರೋ ಲೈಕ್ ಅವೆಲ್ಲವೂ ಇತ್ತು. ಏನಾಗತ್ತೋ ಸುಮ್ಮನೆ ನಾನು ಹೋಗಿ ಎಲ್ಲ ರಿಲೇಟಿವ್ಸ್ ಬಂದಿದ್ರೆ ನಾನೊಬ್ಬರೇ ಹೋಗಿ ಒಂಥರ ಅನ್ಸತ್ತೇನೋ, ಹಾಗೆಲ್ಲ ನನ್ನ ಮನಸ್ಸಲ್ಲಿ ಏನೇನೋ ಇತ್ತು ಗೊಂದಲಗಳು. ಬಟ್ ಫೈನಲಿ ಏನಾದರೂ ಆಗಲಿ, ಒಮ್ಮೆ ಹೋಗಿ ಬರೋಣ, ಭೇಟಿ ಆದಾಗ ಆಗತ್ತೆ, ಪರಿಚಯ ಚೆನ್ನಾಗಾಗತ್ತೆ ಅಂತ ಅಂದ್ಕೊಂಡು ನಾನು ಹೋದೆ. ಸೊ ಇವತ್ತು ಹೋಗುವಾಗ ಏನೇನಾಯ್ತು ಅನ್ನೋದನ್ನ ನೀವೇ ನೋಡಿ. ನಾನೀಗ ಆಟೋದಲ್ಲಿ ಹೊರಟಿದ್ದೀನಿ. ಅವ್ರ ಮನೆಗೆ ಅವ್ರ ಶಾಪಿಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಇವತ್ತು ಓಪನಿಂಗ್ ಡೇ ಕೂಡ, ಫಸ್ಟ್ ಟೈಮ್ ಅವ್ರನ್ನ ಭೇಟಿ ಆಗ್ತಾ ಇದ್ದೀನಿ. ಏನಾದರೂ ಒಂದು ಪುಟ್ಟ ಗಿಫ್ಟ್ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ದಾರಿಯಲ್ಲೇ ಆಟೋ ನಿಲ್ಲಿಸಿ ಒಂದು ಪುಟ್ಟ ಗಿಫ್ಟ್ ತಗೊಂಡೆ. ಲೈಕ್ ನನ್ನ ಮನಸ್ಸಿಗೆ ತುಂಬ ಇಷ್ಟವಾದಂಥದ್ದು ಇದಂದರೆ ಲಕ್ಕಿ ಬ್ಯಾಂಬೋ ತಗೊಂಡೆ. ಒಂದು ನಿಮಿಷ, ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಒಂದು ಬಾಕ್ಸಲ್ಲಿ ಹಾಕಿಕೊಟ್ಟಿದ್ದಾರೆ. ಒಳ್ಳೆ ಶೋ ಪೀಸ್ ಕೂಡ ಹೌದು. ಲೈಕ್ ನಮ್ಮ ಟೇಬಲ್ ಮೇಲೆ, ವರ್ಕಿಂಗ್ ಟೇಬಲ್ ಮೇಲೆ ಇಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಾಗತ್ತೆ ನೋಡಿ. ಈ ರೀತಿಯಾಗಿ ಕೆಳಗಡೆ ಏನು ಗ್ಲಾಸ್ ಇದಿದೆ ಅಲ್ವಾ, ಅದ್ರ ಮೇಲೆ ಹ್ಯಾಂಡ್ ವರ್ಕ್ ಇದೆ, ಹ್ಯಾಂಡ್ ವರ್ಕ್ ಮಾಡಿರೋದು. ಸೊ ಈ ಒಂದು ಪುಟ್ಟ ಗಿಫ್ಟ್ ಅನ್ನ ತಗೊಂಡು ನಾನು ಅಲ್ಲಿ ರೀಚ್ ಆದೆ. ಹಾಗೂ ಅವ್ರು ಹೊಸದಾಗಿ ಓಪನ್ ಮಾಡಿದಾರಲ್ಲ, ಸ್ಟಾಕ್ ಎಲ್ಲ ಜೋಡಿಸ್ತಾ ಇದ್ರು. ಲೈಕ್ ಮನೆಯವರೇ ಇದ್ರು, ಒಂದಿಟ್ಟು ಬೇರೆ ಇದ್ರು ಅನ್ಸುತ್ತೆ. ಅಂದ್ರೆ ತುಂಬಾ ಏನು ತುಂಬಾ ಕ್ರೌಡ್ ಏನು ಇರ್ಲಿಲ್ಲ. ಸೊ ದಾಟ್ ಮೇಡ್ ಇಟ್ ಕಂಫರ್ಟಬಲ್ ಫಸ್ಟ್ ಆಫ್ ಆಲ್. ಅಂದ್ರೆ ಮತ್ತೆ ಅವರನ್ನ ನೋಡಿದ ತಕ್ಷಣ, ಅನುಪಮ ಅವ್ರನ್ನ ನೋಡಿದ ತಕ್ಷಣ ಅವ್ರು ಹಾಯ್ ಅಂದ್ರು, ಶುಡ್ ರೆಕಾಗ್ನೈಸ್ ಬಂದು ಮಾತಾಡ್ಸಿದ್ರು. ಆಮೇಲೆ ಮೊದಲನೇದಾಗಿ ಸ್ವೀಟ್ ಕೊಟ್ರು, ಓಕೆ ಸ್ವೀಟ್ ಕೊಟ್ರು, ಕುಂಕುಮ ಕೊಟ್ರು. ಲೈಕ್ ಶಿ ಮೇಡ್ ಮೀ ಫೀಲ್ ಹೋಮ್. ಲೈಕ್ ನಾವು ಯಾವ್ದೋ ನಮ್ಮ ರಿಲೇಟಿವ್ಸ್ ಮನೆಗೆ ಹೋದ್ರೆ ಯಾವ್ದಾದ್ರೆ ಏನ್ ಅನ್ಸುತ್ತೋ ಹಾಗೆ ಅನ್ಸುತ್ತೆ. ಸೊ ಐ ವಾಸ್ ವೆರಿ ಕಂಫರ್ಟಬಲ್. ಅದ್ರ ನಂತರ ಅವರ ಕೆಲವು ಫ್ರೆಂಡ್ಸ್ ಕೂಡ ಬಂದ್ರು. ಸೊ ನಾನು ಕೂಡ ಅವರ ಸ್ಟಾಕ್ ಏನೇನಿದೆ ಶಾಪ್ ಅಲ್ಲಿ ಅನ್ನೋದನ್ನೆಲ್ಲ ನೋಡಿದೆ. ಒಂದು ಚಿಕ್ಕ ವಿಡಿಯೋ ಕೂಡ ಮಾಡಿದೀನಿ ಶಾಪ್ ಅನ್ನ ಕೂಡ ನೋಡಿ. ನೋಡಿ, ದೀಸ್ ಆ ಫ್ಯಾಷನ್ ಅಂತ ಇಟ್ಟಿದ್ದಾರೆ. ಮೋಸ್ಟ್ಲಿ ಅವರ ಮಕ್ಕಳಿಬ್ಬರ ಹೆಸರನ್ನು ಸೇರಿಸಿ ಆ ಥರ ಬ್ರ್ಯಾಂಡ್ ನೇಮ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಇದು ಎಂಟ್ರೆನ್ಸು, ಇಲ್ಲಿ ಲೆಫ್ಟ್ ಸೈಡು. ಬೆಳಗ್ಗೆ ಅಷ್ಟೇ ಪೂಜೆ ಆಗಿದೆ ನೋಡಿ. ಇಲ್ಲಿ ಅನುಪಮ ಅವರು ಕೂಡ ಇದ್ದಾರೆ. ಹಾಗೂ ಫಸ್ಟ್ ಲೆಫ್ಟ್ ಸೈಡು ಸಾರಿ ಕಲೆಕ್ಷನ್ ಇದೆ. ಕೆಲವಷ್ಟು ಪ್ಲೇನ್ ಸಾರೀಸ್ ತುಂಬಾ ಚೆನ್ನಾಗಿದ್ವು, ಬಟ್ ನಾನು ಏನು ಟೆಂಪ್ಟೇಷನ್ ಕಡಿಮೆ ಮಾಡಿಕೊಂಡೆ ಪರ್ಚೇಸ್ ಮಾಡೋ ಟೆಂಪ್ಟೇಷನನ್ನು. ಮತ್ತು ರೈಟ್ ಸೈಡಿಗೆ ಈ ಲೆಗ್ಗಿಂಗ್ಸು ಆ್ಯಂಡ್ ವರ್ಕೌಟ್ ಕ್ಲಾತ್ಸು ಆ ಥರ ಎಲ್ಲ ಇದೆ. ಮತ್ತು ಸ್ವಲ್ಪ ಹೊರಗಡೆಯಲ್ಲಿ ಏನು ಕುರ್ತಿಗಳು ಟಾಪ್ಸು ಇವೆಲ್ಲ ಇದ್ದಾವೆ. ಮತ್ತು ಈ ಶಾಪ್ನ ಹಿಂದುಗಡೆಯಲ್ಲಿ ಒಂದು ಮತ್ತೊಂದು ಸ್ಟೋರ್ ರೂಮ್ ಕೂಡ ಇದೆ ಅವ್ರದ್ದು. ಸ್ಟಾಕ್ ಅನ್ನ ನೋಡಿದಾಗ ನನಗೂ ಕೂಡ ಕೆಲವು ಐಟಮ್ಸ್ ಅನ್ನ ಪರ್ಚೇಸ್ ಮಾಡ್ಬೇಕು ಅನಿಸ್ತು. ಸೊ ನಾನು ಅವರಿಗೆ ಕೇಳಿದೆ ಬೆಳಿಗ್ಗೆಯಿಂದ ಓಪನ್ ಆದ್ಮೇಲೆ ಯಾವ್ದಾದ್ರು ಸೇಲ್ ಆಯ್ತಾ ಅಂತ. ಇನ್ನೂ ಇಲ್ಲ ಅಂತ ಅಂದ್ರು. ಸೊ ನನಗೆ ಮತ್ತೊಂದರ ಖುಷಿ ಆಯ್ತು, ಯಾಕೆಂದ್ರೆ ನಾನು ಅಲ್ಲಿ ಫಸ್ಟ್ ಕಸ್ಟಮರ್. ಅಂಡ್ ಈ ತರದ ಘಟನೆಗಳೆಲ್ಲ ಇದೆ, ಲಾಂಗ್ ಟರ್ಮ್ ನಮ್ ನೆನಪಲ್ಲಿ ಉಳಿಯತ್ತೆ. ನನಗೂ ಕೂಡ, ಬಹುಶಃ ಅವರಿಗೂ ಕೂಡ. ಅವ್ರ ಶಾಪ್ ತುಂಬಾ ದೊಡ್ಡದಾಗಿ ಬೆಳಿಬಹುದು ನಾಳೆ.
ತುಂಬಾ ದೊಡ್ಡದಾಗಿ ಬೆಳಿಲಿ ಅಂತ ನನ್ನ ಹಾರೈಕೆ. ಬಿಸ್ನೆಸ್ ತುಂಬಾ ಚೆನ್ನಾಗಿ ಬೆಳಿಲಿ ಅಂತ. ಯಾಕ್ ಗೊತ್ತಾ ನೋಡಿ, ಯಾರೋ ಒಬ್ರು ತುಂಬಾ ಓದಿ ಏನೋ ಸಾಧಿಸ್ತಾರಲ್ಲ ಮಹಿಳೆಯರು, ಅಂತಹ ಕೇಸ್ಗಳಿಗಿಂತ ಒಂದು ಸ್ಟಾರ್ಟಿಂಗ್ ಇಂದ ತಮ್ಮ ಸ್ವಂತ ಬಲದ ಮೇಲೆ ಬೆಳ್ಕೊಂಡ್ ಬರ್ತಾರಲ್ಲ, ಅಂತವರ ಏನು ಲೈಫ್ ತುಂಬಾ ಅದು ಹೆಚ್ಚು ಇನ್ಸ್ಪಿರೇಷನಲ್ ಆಗಿರುತ್ತೆ. ಆಕ್ಚುಲಿ ನನ್ನ ಮಟ್ಟಿಗೆ ಅಂತೂ ಇಲ್ಲ. ಆದ್ರಿಂದ ನಾನು ಅವರಿಗೆ ತುಂಬಾ ಹೃದಯದಿಂದ ಏನು ಒಂದು ಹಾರೈಕೆಯನ್ನ ಕೊಟ್ಟು ತಂದಿದ್ದೀನಿ, ನಿಮ್ಮ ಶಾಪ್ ತುಂಬಾ ಚೆನ್ನಾಗಿ ಬೆಳೀವಿ ಅಂತ. ಅಲ್ಲದೆ ನಾನು ಏನೇನ್ ಪರ್ಚೇಸ್ ಮಾಡಿದೆ ಅನ್ನೋದನ್ನ ತೋರಿಸ್ತೇನೆ. ಮೊಟ್ಟ ಮೊದಲನೇದಾಗಿ ನನಗೆ ಒಂದು ವೈಟ್ ಲೆಗಿಂಗ್ಸ್ ಅಗತ್ಯ ಇತ್ತು. ಸೊ ನಾನು ಅಲ್ಲಿ ನೋಡಿದ ತಕ್ಷಣ ಖುಷಿ ಆಗಿತ್ತು, ಓ ನಾನಿಲ್ಲೇ ನನ್ನ ಕೆಲಸ ಆಯ್ತು ಅಂತ. ಸೊ ಇದು ಲೋಪೆಸ್ ಪ್ರೀಮಿಯಂ ಬ್ರ್ಯಾಂಡ್ ಒಂದು ವೈಟ್ ಲೆಗಿಂಗ್ಸ್ ತಗೊಂತೀನಿ. ಸೊ ಇದರ ಕ್ವಾಲಿಟಿ ನನಗೆ ಸದ್ದಾಗತ್ತೆ, ಒಮ್ಮೆ ಓಪನ್ ಮಾಡ್ಕೊಂಡು ಇದರ ಕ್ವಾಲಿಟಿ ನನಗೆ ಇಷ್ಟ ಆಯ್ತು. ಅಂಡ್ ನನಗೆ ಬೇಕಾದ ಸೈಜ್ ಕೂಡ ಇತ್ತು. ಸೊ ಫಸ್ಟ್ ಆಫ್ ಆಲ್ ಒಂದು ವೈಟ್ ಲೆಗಿಂಗ್ಸ್ ತಗೊಂಡೆ. ಅಲ್ಲಿ ಕಾಟನ್ ಡ್ರೆಸ್ಸಸ್ ಕಲೆಕ್ಷನ್ ಕೂಡ ಚೆನ್ನಾಗಿತ್ತು. ಸೊ ನಾನು ಕೂಡ ಕಾಟನ್ ಪ್ರಿಯ ಆದ್ರಿಂದ ನಾನು ಕೂಡ ಒಂದು ಕಾಟನ್ ಟಾಪ್ ತಗೊಂಡೆ. ನೋಡಿ, ಸ್ಕೈ ಬ್ಲೂ ಮೇಲೆ ವೈಟ್ ಪ್ರಿಂಟ್ ಇದೆ, ತುಂಬಾ ಸಾಫ್ಟ್ ಕಾಟನ್ ಬಟ್ಟೆ. ಸೈಡ್ ಕಟ್ ಇದೆ, ಬಟ್ ಇಟ್ಸ್ ಆಲ್ಮೋಸ್ಟ್ ಏಲೈನ್ ಅಂತ ಹೇಳ್ಬೋದು. ತುಂಬಾನೇ ಸೈಡ್ ಮೇಲ್ಗಡೆಯಿಂದ ಕಿಟ್ ಬರುತ್ತಲ್ಲ ಆತರ ಇಲ್ಲ. ಇದು ಕೂಡ ಲೋಟಸ್ ಬ್ರ್ಯಾಂಡ್. ನಾನು ಇದನ್ನ ಹಾಕೊಂಡು ಕೂಡ ತೋರಿಸ್ತೀನಿ. ಅದರ ನಂತರ ಏನು ವರ್ಕೌಟ್ ಮಾಡೋರಿಗೆ ವಾಕಿಂಗ್ ಹೋಗುವಾಗ ಹೋಗುವಾಗ ಎಲ್ಲ ಬೇಕಾಗುತ್ತೆ, ಅದಕ್ಕೆ ಒಂದು ವರ್ಕೌಟ್ಗೆ ಒಂದು ಬಾಟಮ್ ವೇರ್. ಇದು ಸೀಟು ಇಲ್ಲ, ತುಂಬಾನೇ ಸ್ಟ್ರೆಚಬಲ್ ಕೂಡ ಇದೆ. ಅಂಡ್ ಪ್ರಿಂಟ್ ಕೂಡ ಯೂನಿಕ್ ಆಗಿದೆ. ಸೊ ಐ ಲೈಕ್ ಇಟ್. ಸೊ ಇದೊಂದು ತಗೊಂಡೆ. ಇನ್ನು ಅದರ ಮೇಲೆ ಟಿ ಶರ್ಟ್, ಬ್ಯೂಟಿಫುಲ್ ಪಿಂಕ್ ಟಿ ಶರ್ಟ್, ಸನ್ಶೈನ್ ಮಿಕ್ಸ್ಡ್ ವಿತ್ ಎಲೆಕ್ಟ್ರಿಕ್ ಹರಿಕೆ. ಓಕೆ, ಈ ನಾಲ್ಕು ಐಟಮ್ ಅನ್ನ ನಾನು ಅವರ ಶಾಪ್ನ ಫಸ್ಟ್ ಕಸ್ಟಮರ್ ನಾನೇ. ಓಕೆ, ನನಗೂ ಕೂಡ ಇವುಗಳ ಅಗತ್ಯ ಇತ್ತು, ಹಾಗಾಗಿ ನಾನು ಇವರನ್ನು ಪರ್ಚೇಸ್ ಮಾಡಿದೆ. ಇನ್ನು ನಾನು ಪ್ರೈಸ್ ಬಗ್ಗೆ ಕೂಡ ಹೇಳಬೇಕು. ಈ ಟಿ ಶರ್ಟ್ ಇದೆ ಅಲ್ವಾ, ಇದು 200 rupees. ಪ್ಯೂರ್ ಕಾಟನ್, ಚೆನ್ನಾಗಿದೆ, ಮೆಟೀರಿಯಲ್ ಚೆನ್ನಾಗಿದೆ, ಸಾಫ್ಟ್ ಇದೆ. ಸೊ ಇದು 200 rupees. ಇದು 250. ಸಿ ಆಲ್ಮೋಸ್ಟ್ ಆ ಜಗ್ಗಿ, ಯಾವ ಜಗ್ಗಿ 250 ಸಿಗುತ್ತೆ, ಸಿಗೋದಿಲ್ಲ ಅಲ್ವಾ. ಚೆನ್ನಾಗಿದೆ, ಇದು ಒಳ್ಳೆ ಕ್ವಾಲಿಟಿ ಸಿಗೋದೇ ಇಲ್ಲ ಇಷ್ಟು ಕಡಿಮೆ ರೇಟ್. ಇನ್ನು ಈ ಕಾಟನ್ ಟಾಪ್ ಇದೆ ಅಲ್ಲ, ದಿಸ್ ಇಸ್ ಆಲ್ಸೋ ಫಾರ್ 250. ದಿಸ್ ಇಸ್ ಆಲ್ಸೋ ಫಾರ್ 250. ಆನ್ಲೈನ್ ಪರ್ಚೇಸ್ ಮಾಡಕ್ ಹೋದ್ರೆ ಈವನ್ ರಯಾನ್ ಕೂಡ ಅರೌಂಡ್ 250 ಈ ತರ ಇರತ್ತೆ. ಲೆಗಿಂಗ್ಸ್ ಇದೆ ಅಲ್ಲ, ದಿಸ್ ಇಸ್ ಆಲ್ಸೋ 250. ನನಗೇನೋ ಪ್ರೈಸ್ ಎಲ್ಲಾನು ಕೂಡ ತುಂಬಾ ಲೈಕ್ ಕಡಿಮೆ ಇದೆ ಮಾಮೂಲಿ ಮಾರ್ಕೆಟ್ ಇಂದ ಅಂತ ಅನಿಸ್ತು. ಸೊ ಐ ಆಮ್ ಆಲ್ಸೋ ವೆರಿ ಹ್ಯಾಪಿ. ನಾನು ಇವುಗಳನ್ನೆಲ್ಲ ಟ್ರಯಲ್ ಮಾಡಿ ತೋರಿಸ್ತೀನಿ, ನೀವು ವೇರ್ ಮಾಡಿ ತೋರಿಸ್ತೀನಿ ಅದಕ್ಕೆ ಮೊದಲು. ಆಮೇಲೆ ಅವ್ರ ಹತ್ರ ಮಾತಾಡಲಿಲ್ಲ ಹೊರಡುವಾಗ, ನಾವು ಯಾವುದೇ ಒಂದು ಸಮಾರಂಭಕ್ಕೆ ಹೋದಾಗ ಕೊಡ್ತಾರಲ್ವ, ನೀವು ನಿಮ್ಮ ಸಂಬಂಧಿಕರಿಗೆಲ್ಲ ಕೊಡ್ತೀರಲ್ಲ, ನೋಡಿ ಕಾಯಿ ಎಲೆ ಇಟ್ಟು ಹಾಗೆ ಒಂದಿಷ್ಟು ಸೆಲ್ಫಿಗಳನ್ನ ಕೂಡ ತಗೊಂಡ್ವಿ. ಅಲ್ಲಿದ್ದಷ್ಟು ಹೊತ್ತಲ್ಲೇ ಒಂದೆರಡು ಫೋಟೋಗಳನ್ನ ಕೂಡ ಕ್ಲಿಕ್ಕಿಸಿದ್ದಾಯ್ತು. ಇವೇ ಆ ಫೋಟೋಗಳು. ಅಂದಾಗೆ ಇವರ ಶಾಪ್ ಇದೆ ಅಲ್ಲ, ಆಲ್ಮೋಸ್ಟ್ ಮೈಸೂರು ರೋಡ್ ಅಲ್ಲಿ ಸ್ವಲ್ಪ ಒಳಗಿಟ್ಟು ಇದೆಯಲ್ಲಿ ಬರುತ್ತೆ. ಇವರು ಬೇಗ ಆನ್ಲೈನ್ ಸರ್ವಿಸ್ ಕೂಡ ಶುರು ಮಾಡಿ ಅಂತ ನನ್ನ ಹಾರೈಕೆ. ಬನ್ನಿ ಈಗ ಟ್ರಯಲ್ ನೋಡ್ತಾರೆ. ನನ್ನ ಪ್ರಕಾರ ಇದು ದ ಬೆಸ್ಟ್ ಆಫೀಸ್ ವೇರ್. ಇಷ್ಟು ಸಾಫ್ಟ್ ಆಗಿರೋ ಕಾಟನ್ ಟಾಪು ಮತ್ತು ವೈಟ್ ಲೆಗಿಂಗ್ಸ್ ನೋಡಿ ಹೇಗೆ ಕಾಣ್ತಾ ಇದೆ ಕಾಂಬಿನೇಷನು. ಸ್ಲೀವ್ಸ್ ತುದಿಗೆ ಒಂದು
ಫೋಲ್ಡ್ ಮಾಡಿರುವಂತಹ ಒಂದು ಪೀಸ್ ಇದೆ, ಅದರ ಮೇಲೆ ವೈಟ್ ಬಟನ್ ಕೂಡ ಇದೆ. ಸೊ ಮುಂದುಗಡೆ ಕೂಡ ಮೂರು ವೈಟ್ ಬಟನ್ಸ್ ಇದ್ದಾವೆ ಆ್ಯಂಡ್ ಫಿಟ್ಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ಈ ಡ್ರೆಸ್ ಇದೆ ಅಲ್ವಾ, ಜೆಗಿಂಗ್ಸ್ ಮತ್ತು ಟೀ ಶರ್ಟ್, ನಾನು ತುಂಬಾ ವೇಟ್ ಗೇನ್ ಆಗಿರೋದ್ರಿಂದ ಕಾನ್ಷಿಯಸ್ ಫೀಲ್ ಆಗ್ತಾ ಇದ್ದೆ, ಆದರೆ ಅದಕ್ಕೇ ನಾನು ಒಂದು ಚಿಕ್ಕ ವಿಂಡೋದಲ್ಲಿ ಹಾಕಿದ್ದೀನಿ ಆಯ್ತಾ, ಕ್ಲೋಸ್ ಅಪ್ಪಲ್ಲಿ ಹಾಕಿಲ್ಲ. ಸೊ ಇದು ದಿಸ್ ಇಸ್ ಆಲ್ಸೋ ವೆರಿ ಗುಡ್. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ಪ್ಲೀಸ್. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.